ಭೂಮಿ ಮೇಲಿರೋ ಪ್ರತಿಯೊಂದು ಜೀವಿಗೂ ತಂದೆ ಆದಂತ ಒಂದು ಗೂಡು ಕಟ್ಕೋಬೇಕು ಮನೆ ಕಟ್ಕೋಬೇಕು ಅಂತ ಕನಸಿರುತ್ತೆ ಸೋ ಆ ಕನಸನ್ನ ನನಸು ಮಾಡೋದೇ ನಮ್ಮ ಎನ್ಆರ್ ಪ್ರಾಪರ್ಟೀಸ್ ಉದ್ದೇಶ ನಮಸ್ತೆ ನಾನು ನಿಮ್ಮ ವೇದ ಎನ್ಆರ್ ಪ್ರಾಪರ್ಟೀಸ್ ಚಾನೆಲ್ ಇಂದ ಬಂದಿರೋದು ಇವತ್ತು ನಾವಿಲ್ಲಿ ಬನಶಂಕರಿಯಲ್ಲಿ ಇದೀವಿ ಒಂದು ಲಕ್ಸುರಿ ಹೋಮ್ ನ ನೋಡಕ್ ಬಂದಿದೀವಿ ಓನರ್ ಜೊತೆಲೆ ಮಾತಾಡೋಣ ಇವತ್ತು ಸೋ ಯಾರಾದರೂ ಇನ್ನು ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ ಸೋ ದಟ್ ಇನ್ನು ನೀವು ಜಾಸ್ತಿ ಮನೆಗಳನ್ನ ನೋಡಬಹುದು ನಮಸ್ತೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ಶ್ರೀನಿವಾಸ್ ಅಂತ ಓಕೆ ನನ್ನ ಮನೆ 6 ಸ್ಟೇಜ್ ಬನಶಂಕರಿ 6 ಸ್ಟೇಜ್ ಸೆಕೆಂಡ್ ಬ್ಲಾಕ್ ಅಲ್ಲಿ ಇದೆ ಓಕೆ ಚೆನ್ನಾಗಿ ಕಾಂಟೆಂಪರರಿ ಸ್ಟೈಲ್ ಅಲ್ಲಿ ಮನೆ ಕಟ್ಟಿದೀವಿ ಓಕೆ ಅದನ್ನ ತೋರಿಸ್ತೀನಿ ಓಕೆ ಯಾವ ತರ ಕನ್ಸ್ಟ್ರಕ್ಷನ್ ಮಾಡಿದೀವಿ ಅದೆಲ್ಲ ಡೀಟೇಲ್ ಆಗಿ ವಿವರಿಸ್ತೀನಿ ಬನ್ನಿ ಬಿಲ್ಡಿಂಗ್ ಓನರ್ ಈಗ ಈ ಪ್ರಾಪರ್ಟಿ ಬಗ್ಗೆ ಕಂಪ್ಲೀಟ್ ಇನ್ಫರ್ಮೇಷನ್ ಕೊಡ್ತಾರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಇದು ನಾರ್ತ್ ಫೇಸಿಂಗ್ ನಾರ್ತ್ ವೆಸ್ಟ್ ಕಾರ್ನರ್ ಆಗಿರೋದ್ರಿಂದ ನಾರ್ತ್ ಫೇಸಿಂಗ್ ಅಲ್ಲಿ ಎಂಟ್ರಿ ಮೈನ್ ಗೇಟ್ ಕೊಟ್ಟಿದ್ದೀನಿ ಮತ್ತೆ ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಇದೆ ಇದೆಲ್ಲ ಟ್ರಾವೆಂಟೈನ್ ಮಾರ್ಬಲ್ ಹಾಕಿದ್ದೀವಿ ಮತ್ತೆ ಈ ಕಡೆ ಬನ್ನಿ ಕಾರ್ ಎಂಟ್ರೀಸ್ ತೋರಿಸ್ತೀನಿ ಇಲ್ಲಿಂದ ಕಾರ್ ತಗೊಂಡು ಹೋಗಬಹುದು ಇದು ಓಪನಬಲ್ ಡೋರ್ಸ್ ತರ ಮಾಡಿದೀವಿ ಇದು ಸ್ಲೈಡಿಂಗ್ ಟ್ರ್ಯಾಕ್ ಮಾಡಿದೀನಿ ಇದು ರಿಮೋಟ್ ಆಪರೇಟೆಡ್ ಕೋಸ್ಕರ ಪ್ರಾವಿಷನ್ ಮಾಡಿದೀನಿ ಮತ್ತೆ ಇಲ್ಲಿ ನ್ಯಾಚುರಲ್ ಸ್ಟೋನ್ ಎಲ್ಲ ಹಾಕಿದೀನಿ ಮತ್ತೆ ನ್ಯಾಚುರಲ್ ಸ್ಟೋನ್ ಗೆಲ್ಲ ಕೋಟಿಂಗ್ ಎಲ್ಲ ಮಾಡಿಸಿ ಅದು ಫೇಡ್ ಆಗಬಾರದು ಅಂತ ಹೇಳಿ ಎಲ್ಲ ಕೋಟಿಂಗ್ ಎಲ್ಲ ಮಾಡಿಸಿ ಸ್ಪ್ರೇ ಮಾಡಿಸ್ಕೊಟ್ಟಿದ್ದೀನಿ ಆಮೇಲೆ ಕ್ಯಾಮೆರಾಸ್ ಅಷ್ಟೇ ಕ್ಯಾಮೆರಾಸ್ ಎಲ್ಲ ಪ್ರಾವಿಷನ್ ಮಾಡಿದೀವಿ ಔಟ್ ಸೈಡ್ ಈ ಸೈಡ್ ವೆಸ್ಟ್ ಸೈಡ್ ಇಂದ ಎರಡು ಕ್ಯಾಮೆರಾಸ್ ಇದೆ ನಾರ್ತ್ ಸೈಡ್ ಇಂದ ಎರಡು ಕ್ಯಾಮೆರಾಸ್ ಕೊಟ್ಟಿದ್ದೀನಿ ಫುಲ್ ಸೆಕ್ಯೂರಿಟಿ ಇದೆ ಒಳಗಡೆನೂ ಕ್ಯಾಮೆರಾಸ್ ಇದೆ ತೋರಿಸ್ತೀನಿ ಬನ್ನಿ ಇದು ಕಾರ್ ಪಾರ್ಕಿಂಗು ಪಾರ್ಕಿಂಗಲ್ಲೇ ಬೋರ್ವೆಲ್ ಮಾಡಿದ್ದೀವಿ ಮತ್ತು ಸಂಪ್ ಇಲ್ಲೇ ಮಾಡಿದ್ದೀನಿ 12,000 ಲೀಟರ್ಸ್ ಕೆಪಾಸಿಟಿ ಸಂಪ್ ಮಾಡಿದ್ದೀನಿ ಬೋರ್ವೆಲಲ್ಲಿ ಸಫಿಷಿಯಂಟ್ ವಾಟರ್ ಇದೆ ಇದು ಓಪನಬಲ್ ಗೇಟ್ ಮಾಡಿದ್ದೀನಿ ಓಪನ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೋಬೋದು ಅದ ನಂತರ ಈ ಗೇಟ್ ಇದೆ ಇದು ಸ್ಲೈಡಿಂಗ್ ಟ್ರ್ಯಾಕ್ ಮಾಡಿದ್ದೀನಿ ಸ್ಲೈಡಿಂಗ್ ಟ್ರ್ಯಾಕಲ್ಲಿ ಇದು ಮೋಟರಬಲ್ ಮಾಡ್ಕೋಬೋದು ಇಲ್ಲಿಗೆ ಲಿಫ್ಟ್ ಪ್ರಾವಿಷನ್ ಮಾಡಿದ್ದೀನಿ ಒಂದು ಕಾಮನ್ ಟಾಯ್ಲೆಟ್ ಥರ ಮಾಡಿದ್ದೀನಿ ಇದು ಯಾಕೆ ಅಂತಂದರೆ ಓನರ್ಸ್ ಯೂಸ್ ಮಾಡಿದ್ರು ಔಟ್ಸೈಡಿಂದ ಬಂದ್ರೂ ಇಲ್ಲಿ ಯೂಸ್ ಮಾಡ್ಬೋದು ಅದಕ್ಕೋಸ್ಕರ ಒಂದು ಕಾಮನ್ ಟೈಪ್ ಮಾಡಿದ್ದೀನಿ ಟಾಯ್ಲೆಟು ಅದಾದಮೇಲೆ ಇದು ಹಾಲು ಎಸ್ ವುಡನ್ ಪ್ಯಾಟರ್ನ್ ಟೈಲ್ ಯೂಸ್ ಮಾಡಿದ್ದೀನಿ ಮತ್ತು ಇದಕ್ಕೆ ಮೈನ್ ಡೋರು ಇದೆಲ್ಲ ಕಾರ್ವಿಂಗ್ ಡಿಸೈನ್ ಮಾಡಿಸಿದ್ದೀನಿ ಕಾರ್ವಿಂಗ್ ಡಿಸೈನ್ ಮಾಡಿಸಿ ಎಲ್ಲ ಪಿ ಯು ಪಾಲಿಷ್ ಮಾಡಿದ್ದೀನಿ ಮತ್ತು ಟಿ ವಿ ಕ್ಯಾಬಿನೆಟ್ ಮಾಡಿದ್ದೀನಿ ಮತ್ತು ಇದು ಸಿಂಪಲ್ ಕಿಚನ್ ಮಾಡಿದ್ದೀನಿ ಇದರಲ್ಲೂ ಎಲ್ಲ ಕ್ಯಾಬಿನೆಟ್ಸ್ ಎಲ್ಲ ಮಾಡಿದ್ದೀನಿ ಟೋಟಲ್ ಎಲ್ಲ ಬ್ಯಾಸ್ಕೆಟ್ಸ್ ಎಲ್ಲ ಮಾಡಿದ್ದೀನಿ ಮೇಲೆ ಸ್ಟೋರೇಜ್ ಎಲ್ಲ ಮೇಲೆ ಮಾಡಿದ್ದೀನಿ ಮತ್ತು ಆಕ್ವಾಗಾರ್ಡ್ಗೆಲ್ಲ ಪ್ರಾವಿಷನ್ ಇಲ್ಲೇ ಕ್ಲೋಸ್ಡ್ ಟೈಪ್ ಮಾಡಿದ್ದೀನಿ ಚಿಮ್ನಿಗೆಲ್ಲ ಪ್ರಾವಿಷನ್ ಹೋಲ್ ಎಲ್ಲ ಮಾಡಿ ಪೈಪ್ ಹಾಕಿಟ್ಟಿದ್ದೀವಿ ಆಮೇಲೆ ಇದೊಂದು ರೂಮ್ ಬೆಡ್ರೂಮ್ ಥರ ಮಾಡಿದ್ದೀನಿ ಬೆಡ್ರೂಮಲ್ಲಿ ವಾರ್ಡ್ರೋಬ್ ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿದ್ದೀನಿ ಸಾಫ್ಟ್ ಕ್ಲೋಸ್ ಸ್ಲೈಡಿಂಗ್ ಮೆಕಾನಿಸಮ್ ಮಾಡಿದ್ದೀನಿ ಮತ್ತೆ ಬನ್ನಿ ಮೇಲೆ ಹೋಗೋದು
ಇದೆಲ್ಲ ಲಪೋತರ ಗ್ರಾನೈಟ್ ಯೂಸ್ ಮಾಡಿದ್ದೀವಿ ಬ್ಲ್ಯಾಕ್ ಶೇಡಲ್ಲಿ ಮತ್ತು ಸ್ಟೈನ್ಲೆಸ್ ಸ್ಟೀಲ್ ಮ್ಯಾಟ್ ಫಿನಿಶ್ ಪೈಪ್ಸ್ ಹಾಕಿ 304 ಗ್ರೇಡ್ ಪೈಪ್ಸ್ ಹಾಕಿ ರೈಲಿಂಗ್ಸ್ ಮಾಡಿದ್ದೀನಿ ಇದು ಫುಲ್ ಹೈಟ್ ಗ್ರಾನೈಟ್ ಯೂಸ್ ಮಾಡಿದ್ದೀವಿ ಫುಲ್ ಹೈಟ್ ಗ್ರಾನೈಟ್ ಯೂಸ್ ಮಾಡಿ ಮೇಲ್ಗಡೆನೂ ಹೆಚ್ ಪಿ ಎಲ್ ಶೀಟ್ ಹಾಕಿದ್ದೀವಿ ವಿತ್ ಸಿಲಿಂಡ್ರಿಕಲ್ ಸ್ಪಾಟ್ ಲೈಟ್ಸ್ ಯೂಸ್ ಮಾಡಿದ್ದೀವಿ ಮತ್ತು ಇಲ್ಲೊಂದು ಗ್ಲಾಸ್ ಹಾಕಿದ್ದೀವಿ ಒಳಗಿಂದ ಯಾರು ಬಂದಿದ್ದಾರೆ ಅಂತ ನೋಡ್ಕೊಳ್ಳೋದಕ್ಕೆ ಒಂದು ಗ್ಲಾಸ್ ಥರ ಫಿಕ್ಸರ್ ಗ್ಲಾಸ್ ಮಾಡಿದ್ದೀನಿ ಮತ್ತು ಈ ಗ್ರಿಲ್ಲು ಅಷ್ಟೇ ತುಂಬ ಸೇಫ್ಟಿಯಾಗಿ ಏನು ಪ್ರಾಬ್ಲಮ್ ಇರದೇ ಇರೋ ಥರ ಎಲ್ಲ ಮಾಡಿಕೊಟ್ಟಿದ್ದೀವಿ ಇದೆಲ್ಲ ಫ್ಲ್ಯಾಟ್ 10 mm ಫ್ಲ್ಯಾಟ್ ಥ್ರೂ ಔಟ್ ರನ್ ಮಾಡಿದ್ದೀವಿ ಮೇಲ್ಗಡೆ ಕೆಳಗಡೆ ಮಾಡಿ ಅದಕ್ಕೆ ಪೈಪ್ಸ್ ರನ್ ಮಾಡಿ ಪೇಂಟ್ ಮಾಡಿದ್ದೀವಿ ಮತ್ತು ಮೈನ್ ಡೋರು 7 feet by 3 feet ಆ ಥರ ಮಾಡ್ತಾ ಇರ್ತಾರೆ ಸುಮಾರು ಜನ ನಾವು ಸ್ವಲ್ಪ ಬೆಟರಾಗಿ ಮಾಡಬೇಕು ಅಂಥೇಳಿ 8 feet by 4 feet ಮಾಡಿದ್ದೀವಿ ಮೈನ್ ಡೋರು ಇದು ಡಬಲ್ ಲಾಕ್ ಮಾಡಿದ್ದೀನಿ ಮತ್ತು ಹ್ಯಾಂಡಲ್ ಒಂದು ಕಲರ್ ಕೋಟಿಂಗ್ಗೋಸ್ಕರ ನಾನು ಬೇರೆ ಆರ್ಡರ್ ಮಾಡಿದ್ದೀನಿ ಅದು ಬರೋಕ್ಕೆ ಸ್ವಲ್ಪ ಟೈಮ್ ಆಗ್ತಾ ಇದೆ ಮತ್ತು ಲಿಗ್ರ್ಯಾಂಡ್ ಬ್ರ್ಯಾಂಡ್ ಟೋಟಲ್ ಲಿಗ್ರ್ಯಾಂಡ್ ಬ್ರ್ಯಾಂಡ್ದು ಸ್ವಿಚಸ್ ಆಗಲಿ ಎಮ್ ಸಿ ಬಿಸ್ ಆಗಲಿ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಆಗಲಿ ಪ್ರತಿಯೊಂದು ಲಿಗ್ರ್ಯಾಂಡ್ ಬ್ರ್ಯಾಂಡ್ದೇ ಹಾಕಿದ್ದೀವಿ ಮತ್ತು ELCB ಹಾಕಿದ್ದೀನಿ ಏನೇ ಪ್ರಾಬ್ಲಮ್ ಇದ್ರೂ ಟ್ರಿಪ್ ಆಗಬೇಕು ಅಂಥೇಳಿ ELCBನೂ ಪ್ರೊವಿಷನ್ ಮಾಡಿದ್ದೀನಿ ಯಾಕೆ ಅಂತಂದರೆ ಸೇಫ್ಟಿ ಇಂಪಾರ್ಟೆಂಟು ಎಲೆಕ್ಟ್ರಿಕ್ ಪವರ್ ಅಂದರೆ ಸುಮಾರು ಜನಕ್ಕೆ ಭಯ ಆಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸೇಫ್ಟಿ ಎಲೆಕ್ಟ್ರಿಸಿಟಿಯಲ್ಲಿ ತುಂಬ ಸೇಫ್ಟಿ ಯೂಸ್ ಮಾಡಬೇಕು ಅದಕ್ಕೋಸ್ಕರ ಏನಾದರೂ ಶಾರ್ಟ್ ಸರ್ಕ್ಯೂಟ್ ಆದರೂ ಶಾಕ್ ಆದರೂ ಇಮಿಡಿಯೇಟ್ಲಿ ಟ್ರಿಪ್ ಆಗಬೇಕು ಅಂಥೇಳಿ ಮಾಡಿದ್ದೀನಿ ಮತ್ತು ವೆಂಟಿಲೇಷನ್ನು ಅಷ್ಟೇ ಇದು ಟಿ ವಿ ಕ್ಯಾಬಿನೆಟ್ ದೊಡ್ಡದಾಗಿ ಮಾಡಿದ್ದೀವಿ ಮತ್ತು ದೊಡ್ಡ ವಿಂಡೋಸ್ ಕೊಟ್ಟಿದ್ದೀವಿ ಅಪ್ ಟು 8 feet ಹೈಟ್ ಕೊಟ್ಟಿದ್ದೀನಿ ಇದು ಅಷ್ಟೇ 11 ಅಡಿಗೆ 6 ಅಡಿ ವಿಂಡೋ ಕೊಟ್ಟಿದ್ದೀನಿ ಮತ್ತು ಇಲ್ಲಿ ಕರ್ಟನ್ಗೆ ಕನ್ಸೀಲ್ಡ್ ಟ್ರ್ಯಾಕ್ ಮಾಡೋದಕ್ಕೋಸ್ಕರ ಕನ್ಸೀಲ್ಡ್ ಟ್ರ್ಯಾಕ್ ವಿತ್ ಮೋಟರೈಸ್ಡ್ಗೆ ಪ್ರೊವಿಷನ್ ಮಾಡಿದ್ದೀನಿ ಅದರಲ್ಲಿ ಲೈಟಿಂಗ್ ಕೊಟ್ಟಿದ್ದೀನಿ ಮೋಟರೈಸ್ಡ್ಗೆ ಪವರ್ ಪ್ರೊವಿಷನ್ ಮಾಡಿಟ್ಟಿದ್ದೀನಿ ಯಾಕೆಂತಂದರೆ ಸುಮಾರು ಲಕ್ಸುರಿಯಸ್ ಮನೆಯಲ್ಲಿ ಕರ್ಟನ್ ಟ್ರ್ಯಾಕ್ ಎಲ್ಲಿದೆ ಅಂತಲೂ ಗೊತ್ತಾಗಲ್ಲ ಮೇಲ್ಗಡೆಯಿಂದ ಇಳಿಸಿರ್ತಾರೆ ಆ ಥರ ನಾವು ಮಾಡಬೇಕು ಒಂದು ಒಳ್ಳೆಯ ಕಾನ್ಸೆಪ್ಟಲ್ಲಿ ಮಾಡಬೇಕು ಅಂಥೇಳಿ ಮಾಡಿದ್ದೀನಿ ಎರಡು ಕಡೆಯೂ ಮಾಡಿದ್ದೀನಿ ಮತ್ತು ಇದೆಲ್ಲ ಟೋಟಲಿ ಓಪನ್ ಏರಿಯಾ ಥರ ಕೊಟ್ಟಿದ್ದೀನಿ ಯಾಕೆ ಅಂತಂದರೆ ಮನೆಯಲ್ಲಿ ದೊಡ್ಡ ಹಾಲ್ ಇರೋದ್ರಿಂದ ಇಲ್ಲಿ ಯಾರಾದರೂ ಕೂತಿದ್ರು ಮೇಲ್ಗಡೆಯಿಂದ ಮಾತಾಡಿಸ್ಬೋದು ಚೆನ್ನಾಗಿ ಗೊತ್ತಾಗ್ತಾ ಇರುತ್ತೆ ಯಾರೇನು ಮಾಡ್ತಾಯಿದ್ದಾರೆ ಒಳಗಡೆ ಎಲ್ಲ ಈಸಿಯಾಗಿ ಅವ್ರ ಹತ್ರ ಇಂಟ್ರ್ಯಾಕ್ಷನ್ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ಒಂದೇ ಫ್ಯಾಮಿಲಿ ಮನೆ ಥರ ಕಾಣಿಸ್ತಾ ಇರುತ್ತೆ ಅದಕ್ಕೋಸ್ಕರ ಈ ಥರ ಮಾಡಿದ್ದೀವಿ ಟೋಟಲಿ ಟಫನ್ ಗ್ಲಾಸು 12 mm ಗ್ಲಾಸ್ ಯೂಸ್ ಮಾಡಿದ್ದೀವಿ ಸ್ಟೇರ್ ಕೇಸ್ಗೆಲ್ಲನೂ ಫುಲ್ ಸೇಫ್ಟಿಯಾಗಿ ಮಾಡಿದ್ದೀವಿ ಮತ್ತು ಪೂಜಾರೂಮ್ ಎಲ್ಲ ಗ್ಲಾಸ್ ಡೋರ್ಸ್ ಮಾಡಿದ್ದೀನಿ ಸನ್ಲೈಟ್ಗೆ ಪ್ರೊವಿಷನ್ ಮಾಡಿದ್ದೀನಿ ಅದು ಡೈರೆಕ್ಟ್ ಸನ್ಲೈಟ್ ಒಳಗೆ ಬರಬೇಕು ಅಂತ ಹೇಳಿ ಸನ್ಲೈಟ್ ಕೊಟ್ಟಿದ್ದೀನಿ ಮತ್ತು ಲಿಫ್ಟು ಇದೆಲ್ಲ ಆಕ್ಸೆಸ್ ಕಂಟ್ರೋಲ್ ಇರುತ್ತೆ ಬೇರೆಯವರು ಯಾರು ಬಂದರೂ ಬಯೋಮೆಟ್ರಿಕ್ ಇರೋದ್ರಿಂದ ಬೇರೆ ಯಾರು ಬಂದು ಒಳಗಡೆ ಬರೋಕ್ಕೆ ಚಾನ್ಸಸ್ ಇರಲ್ಲ ಸಪೋಸ್ ಕೆಳಗಡೆ ರೆಂಟಿಗೆ ಕೊಟ್ಟರು ಯಾರು ಅವರು ಬರೋಕ್ಕೆ ಆಗಲ್ಲ ಮೇಲಕ್ಕೆ ಯಾಕೆಂತಂದರೆ ಬಯೋಮೆಟ್ರಿಕ್ ಆಪ್ಷನ್ ಇರುತ್ತೆ ಮತ್ತು ಇಲ್ಲೊಂದು ಗ್ಲಾಸ್ ಕೊಟ್ಟಿದ್ದೀನಿ ಇದು 20 mm ಗ್ಲಾಸ್ ಡಬಲ್ ಸ್ಯಾಂಡ್ವಿಚ್ ಗ್ಲಾಸ್ ಹಾಕಿದ್ದೀನಿ ಇದು ಸಪೋಸ್ ಏನಾದರೂ ಕೆಳಗಡೆ ಲೈಟ್ ಹಾಕಿದ್ರೆ ಮಾತ್ರ ಕೆಳಗೆ ಯಾರಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತ ಇದು ಸಪ್ರೇಟಾಗಿ ಸ್ಪೆಷಲಾಗಿ ಮಾಡಿದ್ದೀವಿ ಮತ್ತು ಇದು ಪಾರ್ಟಿಷನ್ ಕಿಚನ್ಗೆ ಸ್ವಲ್ಪ ಪ್ರೈವಸಿಗೋಸ್ಕರ ಈ ಥರ ಜಾಲಿ ಕಟಿಂಗ್ ಎಲ್ಲ ಮಾಡಿ ಪಾಲಿಶ್ ಮಾಡಿ ಪೇಂಟಿಂಗ್ ಮಾಡಿಸಿದ್ದೀನಿ ಇದು ಡ್ಯೂಕೋ ಪೇಂಟಿಂಗ್ ಮಾಡಿಸಿದ್ದೀನಿ ಇದು ಮತ್ತು ಇದು ಫುಲ್ಲಿ ಮಾಡ್ರನ್ ಕಿಚನ್ ಇದು ಮಾಡ್ರನ್ ಕಿಚನ್ ಅಂತ ಹೇಳ್ಬೋದು ಯಾಕೆಂತಂದರೆ ಈಗ ನೋಡಿ ಲೈಟಿಂಗ್ ಆಗಲಿ ಇದು ಗ್ರನೇಟ್ ಆಗಲಿ ಪ್ರತಿಯೊಂದೂ ಕಾನ್ಸೆಪ್ಟ್ ಒಂದು ಕಾನ್ಸೆಪ್ಟಿಗೆ ತರಬೇಕು ಅಂಥೇಳಿ ಎಲ್ಲ ಚೆನ್ನಾಗಿ ಮಾಡಿದ್ದೀವಿ ಆಮೇಲೆ ಇದೆಲ್ಲ ಹೈಡ್ರಾಲಿಕ್ ಟೋಟಲಿ ಹೈಡ್ರಾಲಿಕ್ ಹಾಕಿದ್ದೀವಿ
ಆಮೇಲೆ ಕೆಳಗಡೆ ಲೈಟಿಂಗ್ ಕೊಟ್ಟಿದ್ದೀನಿ ಕನ್ಸೀಲ್ಡ್ ಲೈಟಿಂಗ್ ಸಪೋಸ್ ಮೇಲ್ಗಡೆ ಯಾವ ಲೈಟು ಹಾಕಿಲ್ಲ ಅಂತಂದ್ರೂ ನಮಗೆ ಈ ಇಷ್ಟು ಲೈಟ್ ಸಾಕಾಗತ್ತೆ ನಾವು ಅಡುಗೆ ಮಾಡೋದಕ್ಕೆ ಮತ್ತು ಇಲ್ಲಿ ಹಾಬ್ ಬರುತ್ತೆ ಹಾಬ್ ಬಂದರೆ ಏನಾದರೂ ವೆಜಿಟೇಬಲ್ಸ್ ಕಟ್ ಮಾಡಬೇಕು ಏನಾದರೂ ಮಾಡಬೇಕು ಅಂತಂದ್ರೂ ಈ ಕೆಳಗಡೆ ಇರೋವಂಥ ಲೈಟಿಂಗೆ ಸಾಕಾಗತ್ತೆ ಅಷ್ಟು ಸಫಿಷಿಯಂಟ್ ಲೈಟ್ ಇದೆ ಈಗ ನೋಡಿ ಇದೆಲ್ಲ ಲೈಟ್ ಆಫ್ ಮಾಡಿದ್ರೂ ನಮಗೆ ಕೆಳಗಡೆ ಇರೋ ಲೈಟು ಸಫಿಷಿಯಂಟ್ ಇರುತ್ತೆ ಅದಾದಮೇಲೆ ಇಲ್ಲಿ ಇದೆಲ್ಲ ಟ್ಯಾನಮ್ ಬಾಕ್ಸ್ ಯೂಸ್ ಮಾಡಿದ್ದೀನಿ ಇದೆಲ್ಲ ಟ್ಯಾನಮ್ ಇದೆಲ್ಲ ಟ್ಯಾನಮ್ ಸಾಫ್ಟ್ ಕ್ಲೋಸು ಟೋಟಲಿ ಟ್ಯಾನಮ್ ಮತ್ತು ಇದು ಕಾರ್ನರಲ್ಲಿ ಮ್ಯಾಜಿಕ್ ಬ್ಯಾಸ್ಕೆಟ್ ಅಂತ ಹಾಕಿದ್ದೀನಿ ಇದು ಸಾಫ್ಟ್ ಕ್ಲೋಸ್ ಇರುತ್ತೆ ಮತ್ತು ಸಿಂಕ್ ಕೆಳಗಡೆ ವಾಟರ್ ಪ್ಯೂರಿಫೈಯರ್ಗೆ ಎಲ್ಲ ಪ್ರಾವಿಷನ್ ಕೊಟ್ಟಿದ್ದೀನಿ ಇಲ್ಲಿ ಸೋಲಾರ್ ವಾಟರ್ ಇದೆ ಮತ್ತು ಬೋರ್ವೆಲ್ ವಾಟರ್ ಇದೆ ಮತ್ತು ಕಾವೇರಿ ವಾಟರ್ಗೂ ಪ್ರಾವಿಷನ್ ಕೊಟ್ಟಿದ್ದೀನಿ ಕೆಳಗಡೆ ಆಮೇಲೆ ಎರಡು ಟ್ಯಾಪ್ ಮೂರು ಟ್ಯಾಪ್ ಕೊಡ್ತಾರೆ ಎಲ್ಲ ಸುಮಾರು ಜನ ನಾವು ಅವನ್ನ ತಪ್ಪು ಅಂತ ಹೇಳ್ತಾ ಇಲ್ಲ ನಾವು ಮಿಕ್ಸರ್ ಕೊಟ್ಟಿದ್ದೀವಿ ಈಗ ಎರಡು ಟ್ಯಾಪ್ ಕೊಡೋದ್ರಿಂದ ಏನಾಗತ್ತಂದರೆ ಎರಡು ಟ್ಯಾಪ್ನು ಒಂದು ಹತ್ರಕ್ಕೆ ತೊಗೊಂಬಂದು ಸಫಿಷಿಯಂಟ್ ಟೆಂಪರೇಚರಲ್ಲಿ ನಾವು ಪಾತ್ರೆ ತೊಳಿಬೇಕು ಅಂತಂದರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅದಕ್ಕೋಸ್ಕರ ನಾವು ಮಿಕ್ಸರ್ ಯೂಸ್ ಮಾಡಿದ್ದೀವಿ ನಿಮಗೆ ಎಷ್ಟು ಟೆಂಪರೇಚರ್ ಬೇಕೋ ಅಷ್ಟು ಟೆಂಪರೇಚರ್ ಇದರಲ್ಲೇ ಅಡ್ಜಸ್ಟ್ ಮಾಡ್ಕೋಬೋದು ಎಲ್ಲ ಜಾಗ್ವಾರ್ ಬ್ರ್ಯಾಂಡ್ ಯೂಸ್ ಮಾಡಿದ್ದೀವಿ ಪ್ರೀಮಿಯಂ ಕ್ವಾಲಿಟಿ ಮೆಟೀರಿಯಲ್ಸ್ ಮತ್ತು ಇಲ್ಲಿ ಪ್ಯಾಂಟ್ರಿ ಯೂನಿಟ್ ನಾವೇ ಫಿಕ್ಸ್ ಮಾಡಿದ್ದೀವಿ ವಿತ್ ಗ್ಲಾಸ್ ಟೈಪು ಇದೆಲ್ಲ ಸ್ಟೋರೇಜ್ ಎಲ್ಲ ತುಂಬ ಸ್ಟೋರೇಜ್ ಮಾಡ್ಕೋಬೋದು ಇಲ್ಲೆಲ್ಲ ಮತ್ತು ಮೇಲ್ಗಡೆ ಲಾಫ್ಟ್ ಎಲ್ಲ ಯೂಸ್ ಮಾಡ್ಕೋಬೋದು ಮತ್ತು ಲೈಟಿಂಗ್ ಕ್ರಿಸ್ಟಲ್ ಲೈಟಿಂಗ್ ಇದಕ್ಕೋಸ್ಕರನೇ ಮುಂಚೆನೇ ಪ್ರಾವಿಷನ್ ಮಾಡಿಸಿ ಅದರಲ್ಲಿ ಅಕ್ರಿಲಿಕ್ ಶೀಟ್ ಹಾಕಿ ಮತ್ತು ಲೈಟ್ ತೊಗೊಂಬಂದು ಮಾರ್ಕೆಟೆಲ್ಲ ಹುಡುಕಿ ಲೈಟ್ ತೊಗೊಂಬಂದು ಸ್ಕ್ವೇರಲ್ಲೇ ಇರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ತಂದು ಹಾಕಿದ್ದೀನಿ ಇದು ಟೋಟಲಿ ಅಕ್ರಿಲಿಕ್ ಶೀಟ್ ಆಗಿರುತ್ತೆ ಅಕ್ರಿಲಿಕ್ ಶೀಟ್ ಅಂತಂದರೆ ನಿಮಗೆ ಎಲ್ಲ ಈಗ ನೋಡಿ ಲೈಟಿಂಗ್ ಹಾಕಿದ್ಮೇಲೆ ಶೈನಿಂಗ್ ಹೊಡಿತಾ ಇರುತ್ತೆ ಮೆಟಾಲಿಕ್ ಅಕ್ರಿಲಿಕ್ ಅಂತಾರಲ್ಲ ಕಾರ್ ಪೇಂಟಿಂಗ್ ಬರುತ್ತಲ್ಲ ಮೆಟಾಲಿಕ್ ಆ ಥರದ್ದು ಯೂಸ್ ಮಾಡಿದ್ದೀವಿ ಸ್ವಲ್ಪ ಲೈಟು ಡಾರ್ಕು ಯೂಸ್ ಮಾಡಿದ್ದೀವಿ ಕಾನ್ಸೆಪ್ಟಲ್ಲಿ ಮತ್ತು ಇದು ಕಾಮನ್ ವಾಶ್ ಬೇಸಿನ್ ಇಲ್ಲಿ ಬನ್ನಿ ಇದು ಯುಟಿಲಿಟಿ ತೋರಿಸ್ತೀನಿ ಇದು ಯುಟಿಲಿಟಿಯಲ್ಲೇ ಸ್ಟೋರೇಜ್ಗೆ ಪ್ರಾವಿಷನ್ ಮಾಡಿದ್ದೀನಿ ಇದೆಲ್ಲ ಸ್ಟೋರೇಜ್ ಮಾಡ್ಕೋಬೋದು ಏನಾದರೂ ಥಿಂಗ್ಸ್ ಈಗ ವೆಸಲ್ಸ್ ವಾಶ್ ಮಾಡೋವಂಥ ಮೆಟೀರಿಯಲ್ಸು ಅದೆಲ್ಲನೂ ಇಲ್ಲಿ ಕಾಣದೇ ಇರೋ ಥರ ಇಟ್ಕೋಬೋದು ಮತ್ತು ಇದಕ್ಕೊಂದು ದೊಡ್ಡ ಸಿಂಕ್ ಯೂಸ್ ಮಾಡಿದ್ದೀವಿ ಮತ್ತು ಇದು ಕಾಮನ್ ಬಾತ್ರೂಮ್ ಎಲ್ಲ ಡೋರ್ಸು ಟೀಕುಡ್ ಡೋರ್ಸ್ ಆಗಿದೆ ಮತ್ತು ಅದೆಲ್ಲ ಕಾರ್ವಿಂಗ್ ಮಾಡಿಸಿ ಪಿ ಯು ಪಾಲಿಷ್ ಮಾಡಿಸಿದ್ದೀನಿ ಮತ್ತು ಇದು ಪೇರೆಂಟ್ಸ್ ರೂಮ್ ಅನ್ಬೋದು ಇಲ್ಲ ಗೆಸ್ಟ್ ರೂಮ್ ಅಂತಲೂ ಹೇಳ್ಬೋದು ಇದು ಇದಕ್ಕೆ ವಾರ್ಡ್ರೋಬ್ಸು ಎಲ್ಲ ಪ್ರಾವಿಷನ್ ಮಾಡಿದ್ದೀವಿ ಇದು ಸ್ಲೈಡಿಂಗ್ ಮಾಡಿದ್ದೀನಿ ಸ್ಟೋರೇಜ್ ಎಲ್ಲ ಕೊಟ್ಟಿದ್ದೀನಿ ಇಲ್ಲೇ ಮತ್ತು ವೆಂಟಿಲೇಷನ್ ಅಷ್ಟೇ ಎಲ್ಲ ರೂಮ್ಸಲ್ಲಿ ಕ್ರಾಸ್ ವೆಂಟಿಲೇಷನ್ ಇದೆ ಎವ್ರಿ ರೂಮ್ ಕ್ರಾಸ್ ವೆಂಟಿಲೇಷನ್ ಕೊಟ್ಟಿದ್ದೀನಿ ಈ ವೆಸ್ಟ್ ಸೈಡ್ ವಿಂಡೋಸ್ ಕೊಟ್ಟಿದ್ದೀನಿ ಮತ್ತು ಸೌತ್ ಸೈಡು ವಿಂಡೋ ಕೊಟ್ಟಿದ್ದೀನಿ ಮತ್ತು ಇದು ವಿಡಿಯೋ ಡೋರ್ ಫೋನ್ ಮಾಡಿದ್ದೀನಿ ಪ್ರಾವಿಷನ್ ಮಾಡಿದ್ದೀನಿ ಈಗ ನೋಡಿ ತೋರಿಸ್ತೀನಿ ಆಚೆ ಕಡೆ ಯಾರು ಬಂದ್ರೂ ಇಲ್ಲಿಂದನೇ ಮಾತಾಡ್ಬೋದು ಇಲ್ಲಿಂದನೇ ಮಾತಾಡಿ ಇರಿ ಬೆಲ್ ಮಾಡ್ತಾರೆ ಈಗ ವಿಡಿಯೋನ ಆಗುತ್ತೆ ಈಗ ಅಲ್ಲಿಂದ ನೋಡ್ಬಿಟ್ಟು ಯಾರು ಬಂದಿದ್ದಾರೆ ನೋಡಿಕೊಂಡು ನಮ್ಗೆ ಬೇಕಂತಂದರೆ ಹೋಗಿ ಓಪನ್ ಮಾಡ್ಬೋದು ಇಲ್ಲಾಂತಂದರೆ ಕಳಿಸ್ಬಿಡ್ಬೋದು ಯಾರಾದರೂ ಗೆಸ್ಟ್ ಗೊತ್ತಿಲ್ಲದಿರೋರು ಬಂದರೆ ಬೇಡ ಅಂತ ಕಳಿಸಿ ವಾಪಸ್ ಹೋಗಿ ಅಂತ ನಾವು ಹೇಳಿ ಕಳಿಸ್ಬಿಡ್ಬೋದು ಅದಾದಮೇಲೆ ಮಾರ್ಬಲ್ ನೀವು ನೋಡಬೇಕಾಗಿದೆ ಮಾರ್ಬಲ್ ಮಾತ್ರ ನಾವು ಫಸ್ಟ್ ಕ್ವಾಲಿಟಿ ಕೆಲಸ ಮಾಡಿಸ್ಬೇಕು ಅಂತೇಳಿ ಫಸ್ಟ್ ಕ್ವಾಲಿಟಿ ಕೆಲಸ ಮಾಡಿಸಿದ್ದೀನಿ ನಾನು ರಾಜಸ್ಥಾನ್ಗೆ ಹೋಗಿ ಕಿಶನ್ಗಢಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ಇಟಾಲಿಯನ್ ಮಾರ್ಬಲು ಮತ್ತು ಇದು ಮಾಡಿರೋದು ಅಷ್ಟೇ ಸ್ಪೆಷಲೈಸ್ಡ್ ವರ್ಕ್ ಅಂತಾರೆ ಇದೆಲ್ಲ ನೋಡಿ ನಿಮಗೆ ಇದು ಇಲ್ಲಿ ಮೇಲ್ಗಡೆ ಎಲ್ಲೂ ಜಾಯಿಂಟ್ಸ್ ಕಾಣಿಸಲ್ಲ ಎಲ್ಲ 40 mm ಅಂತಾರಲ್ಲ ಇದು 40 mm ಅಲ್ಲ ಇದು 45 degrees ಮಾಡಿಸಿದ್ದೀನಿ 45 degrees ಅಂತಂದರೆ ನಿಮಗೆ ಈ ಎಡ್ಜ್ ಇಲ್ಲೆಲ್ಲೂ ನಿಮಗೆ ಜಾಯಿಂಟ್ಸ್ ಅನ್ನೋದೇ ಕಾಣಿಸಲ್ಲ ಇದು ಡಾರ್ಕ್ ಕಾನ್ಸೆಪ್ಟ್ ಯೂಸ್ ಮಾಡಿದ್ದೀನಿ
ಮತ್ತೆ ಇದು ಸ್ಟೇರ್ ಕೇಸ್ ಅಲ್ಲಿ ಸ್ವಲ್ಪ ಟೆಕ್ಸ್ಚರ್ ಟೈಪ್ ಪೇಂಟಿಂಗ್ ಮಾಡಿಸಿದ್ದೀನಿ. ಸ್ಟೇರ್ ಕೇಸಲ್ಲಿ ನೋಡ್ಬೋದು ನೀವು ದೊಡ್ಡ ವಿಂಡೋ ಕೊಟ್ಟಿದ್ದೀನಿ. ಮೇಲ್ಗಡೆ ಎಲ್ಲ ಫಿಕ್ಸೆಡ್ ಗ್ಲಾಸ್ ಹಾಕ್ಸಿದ್ದೀನಿ. ಕೆಳಗಡೆ ವಿಂಡೋಸ್ ಓಪನಬಲ್ ವಿಂಡೋಸ್ ಮಾಡ್ಬೋದು, ಮೇಲ್ಗಡೆನೂ ಕೊಟ್ಟಿದ್ದೀನಿ. ಯಾಕೆಂತಂದರೆ ನಮ್ಮ ಕಾನ್ಸೆಪ್ಟ್ ಏನಂತಂದರೆ ಸೂರ್ಯ ಮುಳುಗೋ ತನಕ ಲೈಟ್ ಹಾಕಬಾರ್ದು ಮನೆಯಲ್ಲಿ. ಅದೊಂದೇ ಕಾನ್ಸೆಪ್ಟಲ್ಲಿ ನಾವು ಮಾಡಿದ್ದೀವಿ. ಮತ್ತು ಇಲ್ಲಿ ಇದು ಸ್ಟಡಿಯಲ್ಲಿ ದೊಡ್ಡದಾಗಿ ಮಾಡಿದ್ದೀವಿ. ಯಾಕೆಂತಂದರೆ ಈಗ ಕರೋನಾ ಬಂದಾಗಿಂದ ಎಲ್ಲ ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ದಾರೆ, ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ವರ್ಕ್ ಫ್ರಮ್ ಹೋಮು ಮಾಡ್ಬೋದು. ಇಲ್ಲಿ ಕೆಳಗಡೆ ಲೈಟ್ ಕೊಟ್ಟಿದ್ದೀನಿ. ಇಲ್ಲಿ ಯಾಕೆ ಕೊಟ್ಟಿದ್ದೀನಿ ಅಂತಂದರೆ ಸಪೋಸ್ ನಮ್ಮ ಕಣ್ಣಿಗೆ ಡೈರೆಕ್ಟಾಗಿ ಹೊಡೆಯಲ್ಲ, ಇಲ್ಲಿ ಕೂತ್ಕೊಂಡ್ರೂ ಕಣ್ಣಿಗೆ ಹೊಡಿಬಾರ್ದು ಅಂತೇಳಿ ಲೈಟೆಲ್ಲ ಕೆಳಗಡೆ ಕೊಟ್ಟಿದ್ದೀನಿ. ಸಾಫ್ಟ್ ಬೋರ್ಡ್ ಹಾಕಿದ್ದೀನಿ, ಸ್ಟೋರೇಜ್ ಫೆಸಿಲಿಟಿ ಕೊಟ್ಟಿದ್ದೀನಿ, ಎಲ್ಲದಕ್ಕೂ ಪ್ರೊವಿಷನ್ ಮಾಡಿದ್ದೀನಿ. ಬುಕ್ ಶೆಲ್ಫ್ಸ್ ಇದೆ. ಮತ್ತು ಇದು ಚಿಲ್ಡ್ರನ್ಸ್ ಬೆಡ್ರೂಮ್. ಈ ಡೋರೆಲ್ಲ ನೀವು ನೋಡ್ಬೋದು, ಎಲ್ಲ ಕಾರ್ವಿಂಗ್ ಮಾಡಿಸಿ ಪಿ ಯು ಪಾಲಿಶ್ ಮಾಡಿಸಿರೋದೆ ಟೋಟಲ್ ಡೋರ್ಸ್. ಬಾತ್ರೂಮಲ್ಲಿರೋ ವೆಂಟಿಲೇಟರನ್ನು ಟೀ ಕೂಡ ಯೂಸ್ ಮಾಡಿದ್ದೀವಿ. ಇದು ಚಿಲ್ಡ್ರನ್ಸ್ ಬೆಡ್ರೂಮು. ಟಿ ವಿ ಯೂನಿಟೆಲ್ಲ ಕನ್ಸೀಲ್ಡ್ ಮಾಡಿದ್ದೀನಿ, ಕಾಟ್ ಮಾಡಿಸಿದ್ದೀನಿ. ವೆಂಟಿಲೇಷನ್ ನೀವು ನೋಡ್ಬೋದು ಎಷ್ಟು ದೊಡ್ಡ ವಿಂಡೋಸ್ ಎಲ್ಲ ಕೊಟ್ಟಿದ್ದೀನಿ ಅಂತ. ಇದು ಡೋರ್ ಕಮ್ ವಿಂಡೋ ಮಾಡಿದ್ದೀನಿ. ಇದು ಬಾಲ್ಕನಿಗೆ. ಬಾಲ್ಕನಿಯಲ್ಲಿ ಏನು ಮಾಡಿದ್ದೀವಿ ಅಂತಂದರೆ ಟೋಟಲ್ ಎಲ್ಲ ಟೈಲಿಂಗ್ ಮಾಡಿದ್ದೀನಿ. ಮತ್ತು ಗ್ರಾನೈಟ್ ಆ್ಯಂಟಿ ಸ್ಕಿಡ್ ಲಫೋಥರ ಫಿನಿಶ್ದು ಗ್ರಾನೈಟ್ ಹಾಕಿದ್ದೀನಿ. ಮತ್ತು ಇದು ನೋಡ್ಬೋದು ನೀವು ಸಿಂಗಲ್ ಗ್ಲಾಸ್ 10 ಫೀಟ್ ಲೆಂತ್ ಸಿಂಗಲ್ ಗ್ಲಾಸ್ 12 mm ಟಫನ್ ಗ್ಲಾಸ್ ಯೂಸ್ ಮಾಡಿದ್ದೀವಿ. ಯಾಕೆಂತಂದರೆ ಆಲ್ಮೋಸ್ಟ್ 2 ಪೀಸ್ 3 ಪೀಸ್ ಮಾಡ್ತಾರೆ, ನಮಗೆ ಸ್ವಲ್ಪ ಚೆನ್ನಾಗಿರಲಿ ಅಂಥೇಳಿ ಸಿಂಗಲ್ ಪೀಸ್ ಯೂಸ್ ಮಾಡಿದ್ದೀವಿ ವಿತ್ SS ಪೈಪ್ ರೈಲಿಂಗ್ಸು. ಮತ್ತು ಡೋರ್ ಕಮ್ ವಿಂಡೋಸ್ನಿಂದ ಈ ಕಡೆ ರೋಡ್ ಸೈಡ್ ಈ ಕಡೆ ನಾರ್ತ್ ಸೈಡಲ್ಲಿ 2 ವಿಂಡೋಸ್ ಕೊಟ್ಟಿದ್ದೀನಿ ಕ್ರಾಸ್ ವೆಂಟಿಲೇಷನ್. ಸಪೋಸ್ ಇಲ್ಲಿ ಓಪನ್ ಮಾಡಿಕೊಂಡ್ರೆ ಗಾಳಿ ಹಿಂಗೆ ಬಂದಿದ್ದು ಹಿಂಗೆ ನಾರ್ತ್ ಸೈಡ್ ಹೋಗ್ತಾ ಇರುತ್ತೆ. ಇವರಿಗೆ ಸ್ಮಾಲ್ ಸ್ಟಡಿ ಕೊಟ್ಟಿದ್ದೀನಿ. ಇದು ಫೋಲ್ಡಬಲ್ ಟೇಬಲ್ ಕೊಟ್ಟಿದ್ದೀನಿ. ಯಾಕೆಂದರೆ ಇಲ್ಲೂ ಸಪೋಸ್ ಪ್ರೈವಸಿ ಬೇಕು, ಓದ್ಕೋಬೇಕು ಅಂತಂದರೆ ಪ್ರೈವಸಿ ಇರುತ್ತೆ ಅಂಥೇಳಿ ಮಾಡಿದ್ದೀನಿ. ಮತ್ತು ಇದು ವಾಕಿನ್ ವಾರ್ಡ್ರೋಬ್ ಅಂತಾರೆ. ಯಾಕೆಂದರೆ ಕಾಟ್ ಪಕ್ಕದಲ್ಲೇ ಡೈರೆಕ್ಟಾಗಿ ವಾರ್ಡ್ರೋಬ್ಸ್ ಮಾಡಿಲ್ಲ, ನಾವೆಲ್ಲ 2 ಬೆಡ್ರೂಮ್ಸಲ್ಲೂ ವಾಕಿನ್ ವಾರ್ಡ್ರೋಬ್ಸ್ ಮಾಡಿದ್ದೀನಿ. ಸಪ್ರೇಟಾಗಿರಲಿ, ಡ್ರೆಸ್ಸಿಂಗ್ ಆಗಲಿ ಎಲ್ಲನೂ ಸಪ್ರೇಟಾಗಿ. ವಾಶ್ರೂಮ್ ಇಲ್ಲಿರುತ್ತೆ, ಮತ್ತು ಇಲ್ಲಿ ಬಟ್ಟೆ ಎಲ್ಲ ತಗೋಬೋದು ಅಂಥೇಳಿ. ಎಲ್ಲದಕ್ಕೂ ಲೈಟಿಂಗ್ ಕೊಟ್ಟಿದ್ದೀನಿ ಒಳಗಡೆ, ಇದರಲ್ಲೂ ಲೈಟಿಂಗ್ ಕೊಟ್ಟಿದ್ದೀನಿ, ಇದರಲ್ಲೂ ಲೈಟಿಂಗ್ ಕೊಟ್ಟಿದ್ದೀನಿ. ಮತ್ತು ಡ್ರೆಸ್ಸಿಂಗ್ ಮಿರರ್ ಎಲ್ಲ ಇಲ್ಲೇ ಕೊಟ್ಟಿದ್ದೀನಿ. ಏನಂದರೆ ವಾಶ್ರೂಮಿಂದ ಬಂದ ತಕ್ಷಣ ಇಲ್ಲೇ ಬಟ್ಟೆ ತಗೊಂಡು ಇಲ್ಲೇ ಡ್ರೆಸ್ಅಪ್ ಆಗಿ ಮೇಕಪ್ ಆಗಿ ಆಚೆ ಬರ್ಬೋದು. ಕಾಟ್ಗೆ ಇದಕ್ಕೆ ಯಾವ ಡಿಸ್ಟರ್ಬೆನ್ಸು ಇರಲ್ಲ. ಮತ್ತು ಇದು ಅಟ್ಯಾಚ್ಡ್ ಬಾತ್ರೂಮ್. ಅಟ್ಯಾಚ್ಡ್ ಬಾತ್ರೂಮಲ್ಲಿ ನೀವು ಸ್ವಲ್ಪ ಡಿಫ್ರೆನ್ಸ್ ಏನಿದೆ ಅಂತ ನೋಡಿ. ಈ ಗ್ಲಾಸ್ ಯೂಸ್ ಮಾಡಿದ್ದೀವಿ. ಮತ್ತು ಇದು ಪಾರ್ಟಿಷನ್ ಮಾಡಿದ್ದೀನಿ, ಗ್ಲಾಸ್ ಪಾರ್ಟಿಷನ್ನು. ಯಾಕೆಂತ ಹೇಳಿದ್ರೆ ಇಲ್ಲಿ ಬಾಡಿ ಜೆಟ್ಸ್ ಯೂಸ್ ಮಾಡಿದ್ದೀನಿ. ಬಾಡಿ ಜೆಟ್ಸ್ ಯೂಸ್ ಮಾಡಿರೋದ್ರಿಂದ ಅದು ಪ್ರೆಷರ್ ಪಂಪ್ ಹಾಕಿದಾಗ ಪ್ರೆಷರ್ ಜಾಸ್ತಿ ಹೊಡೆಯುತ್ತೆ, ಈ ಕಡೆಗೆಲ್ಲ ಡೋರ್ ತನಕ ಬಂದುಬಿಡುತ್ತೆ. ಅದಕ್ಕೋಸ್ಕರ 10 mm ಟಫನ್ ಗ್ಲಾಸ್ ಮಾಡಿ ಪಾರ್ಟಿಷನ್ ಮಾಡಿದ್ದೀನಿ. ಮತ್ತು ಇದರಲ್ಲಿ ಬನ್ನಿ, ಒಳಗೆ ಬನ್ನಿ, ಕನ್ಸೀಲ್ಡ್ ಸ್ಟೋರೇಜ್ ಕೊಟ್ಟಿದ್ದೀನಿ. ಯಾಕೆಂದರೆ ಎಲ್ಲ ಔಟ್ಸೈಡಿಂದ ಗ್ಲಾಸ್ ಎಲ್ಲ ಫಿಕ್ಸ್ ಮಾಡಿದ್ರೆ ಅದೆಲ್ಲ ಟಚ್ ಆಗೋದು ಅದೆಲ್ಲ ಇರುತ್ತೆ. ಅದಕ್ಕೋಸ್ಕರ ಇದು ಕನ್ಸೀಲ್ಡ್ ಮಾಡಿದಾಗ ಏನಾಗುತ್ತೆ ಅಂದರೆ ಎಲ್ಲ ಮೆಟೀರಿಯಲ್ಸ್ ಇಲ್ಲಿ ಇನ್ನು ಶ್ಯಾಂಪೂಸ್ ಆಗಲಿ ಅದೆಲ್ಲನೂ ಇಲ್ಲೇ ಇಟ್ಕೋಬೋದು. ಮತ್ತು ಕಮೋಡ್ಸು ಅಷ್ಟೇ, ಎಲ್ಲ ಹೈ ಎಂಡ್ ಕಮೋಡ್ಸ್ ಯೂಸ್ ಮಾಡಿದ್ದೀವಿ. ಜಾಗ್ವಾರಲ್ಲಿ ಹೈ ಎಂಡ್ ಕಮೋಡ್ಸು ಯೂಸ್ ಮಾಡಿದ್ದೀವಿ.
ಇಲ್ಲ ಸಾಫ್ಟ್ ಕ್ಲೋಸ್ ಮೆಟೀರಿಯಲ್ಸು ಮತ್ತು ಇಲ್ಲಿ ವಾಶ್ ಬೇಸನ್ ಕೊಟ್ಟಿದ್ದೀನಿ ವಿತ್ ಸ್ಟೋರೇಜ್ ಕೊಟ್ಟಿದ್ದೀನಿ ಮತ್ತು ಇದು ಇದು ಒಂದು ಬೇರೆ ಥರ ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ ವರ್ಟಿಕಲ್ ಟೈಲಿಂಗ್ ಮಾಡಿದ್ದೀವಿ ವರ್ಟಿಕಲ್ ಟೈಲಿಂಗ್ ಮ್ಯಾಟ್ ಫಿನಿಶ್ ಮಾಡಿ ಮತ್ತು ಇದು 4x4 ಟೈಲ್ಸ್ ಯೂಸ್ ಮಾಡಿದ್ದೀವಿ ನೀವು ಐಕೆಯ ಶೋರೂಮಲ್ಲಿ ಅಂಥ ಕಡೆ ಎಲ್ಲ ನೋಡ್ಬೋದು ಅವ್ರು ಮಾಡೋದಕ್ಕೆ ಮೊದಲೇ ನಾವು ಇಲ್ಲಿ ಡಿಸೈನ್ ಮಾಡಿಟ್ಟಿದ್ದೀವಿ ಟೈಲಿಂಗ್ ಎಲ್ಲ ಮತ್ತು ಇನ್ನೊಂದು ರೂಮ್ ತೋರಿಸ್ತೀನಿ ಇದು ಮಾಸ್ಟರ್ ಬೆಡ್ರೂಮು ಇದರಲ್ಲೂ ಕಾಟ್ ಪ್ರೊವಿಷನ್ ಮಾಡಿದ್ದೀವಿ ಇದು ಹೈಡ್ರಾಲಿಕ್ ಎರಡು ಬೆಡ್ರೂಮ್ಸಲ್ಲೂ ಹೈಡ್ರಾಲಿಕ್ ಮಾಡಿದ್ದೀನಿ ನಾನು ಆವಾಗಲೇ ಹೇಳೋದು ಮರ್ತೋದೆ ನೋಡಿ ಇಲ್ಲಿ ಸುಮಾರು ಸ್ಟೋರೇಜ್ ಎಲ್ಲ ಇರುತ್ತೆ ಸುಮಾರು ಸ್ಟೋರೇಜ್ ಮಾಡ್ಕೋಬೋದು ಯಾಕೆಂತಂದರೆ ಈಗ ಪಿಲ್ಲೋಸು ಎಕ್ಸ್ಟ್ರಾ ಪಿಲ್ಲೋಸು ಬೆಡ್ ಕವರ್ಸು ಅದೆಲ್ಲನೂ ಇದರಲ್ಲಿ ಸ್ಟೋರ್ ಮಾಡ್ಕೋಬೋದು ಅದೆಲ್ಲ ಆಚೆ ವಾರ್ಡ್ರೋಬ್ಸಲ್ಲಿ ಸ್ಟೋರ್ ಮಾಡೋ ಅಗತ್ಯ ಇಲ್ಲ ಮತ್ತು ಎರಡು ಕಡೆಯೇ ಸೈಡ್ ಟೇಬಲ್ ಕೊಟ್ಟಿದ್ದೀನಿ ಮತ್ತು ಇಲ್ಲಿ ಕುಬೇರ್ ಮೊಲ್ ಅಂತಾರಲ್ಲ ಕುಬೇರ್ ಮೊಲ್ಗೋಸ್ಕರ ಫೈಲ್ಸ್ ಗೀಲ್ಸ್ ಏನಾದರೂ ಇಟ್ಕೋಬೇಕು ಅಂತೇಳಿ ಎಲ್ಲ ಸ್ಟೋರೇಜ್ ಎಲ್ಲ ಮಾಡಿದ್ದೀನಿ ಮತ್ತು ಇದರಲ್ಲಿ ಒಂದು ಸೇಫ್ಟಿ ಲಾಕರ್ ಥರ ಒಂದು ಮಾಡಿದ್ದೀನಿ ಇದರಲ್ಲಿ ಏನಾದರೂ ಹಣ ಇಟ್ಕೊಳ್ಳೋಕ್ಕೆ ಅದಕ್ಕೆ ಗೊತ್ತಾಗದೇ ಇರೋ ಥರ ಈ ಥರ ಮಾಡಿದ್ದೀವಿ ಇದು ಯೂಸ್ ಮಾಡ್ಕೋಬೇಕು ಮತ್ತು ಇನ್ನೊಂದು ಹೇಳಬೇಕು ಆ ಬೆಡ್ರೂಮಲ್ಲಿ ಹೇಳೋದು ಮರ್ತೋದೆ ಇಲ್ಲಿ ಕಟನ್ಗೆ ಇದರಲ್ಲೂ ಅಷ್ಟೇ ಕನ್ಸೀಲ್ಡ್ ಟ್ರ್ಯಾಕ್ ಯೂಸ್ ಮಾಡಿದ್ದೀವಿ ಕನ್ಸೀಲ್ಡ್ ಟ್ರ್ಯಾಕ್ಗೋಸ್ಕರ ಕನ್ಸೀಲ್ಡ್ ಎಲ್ಲ ವಿನಿಯರ್ ಹಾಕಿ ವಿನಿಯರ್ ಎಲ್ಲ ಕನ್ಸೀಲ್ಡ್ ಮಾಡಿಬಿಟ್ಟಿದ್ದೀವಿ ಅದರಲ್ಲಿ ಲೈಟಿಂಗು ಇದೆ ಪ್ಲಸ್ ಮೋಟರೈಸ್ಡು ಪ್ರೊವಿಷನ್ ಮಾಡ್ಕೋಬೋದು ಎಲ್ಲ ಪ್ರೊವಿಷನ್ ಮಾಡಿಟ್ಟಿದ್ದೀವಿ ಅದರಲ್ಲೂ ಸೇಮ್ ಚಿಲ್ಡ್ರನ್ಸ್ ಬೆಡ್ರೂಮಲ್ಲೇ ಸೇಮ್ ಮಾಡಿದ್ದೀವಿ ಮತ್ತು ಇದಕ್ಕೂ ಬಾಲ್ಕನಿ ಕೊಟ್ಟಿದ್ದೀನಿ ಡೋರ್ ಕಮ್ ವಿಂಡೋ ಇದು ದೊಡ್ಡ ಬಾಲ್ಕನಿ 12 ft ಸಿಂಗಲ್ ಗ್ಲಾಸ್ 12 mm ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿದ್ದೀವಿ ಒಂದೇ ಒಂದು ಗ್ಲಾಸ್ ಯೂಸ್ ಮಾಡಿದ್ದೀವಿ ಎಲ್ಲೂ ಜಾಯಿಂಟ್ಸು ಆ ಥರ ಏನೂ ಮಾಡಿಲ್ಲ ಮತ್ತು HPL ಶೀಟ್ ಎಲ್ಲ ಹಾಕಿದ್ದೀವಿ ಸೀಲಿಂಗಲ್ಲಿ ಸೀಲಿಂಗೆಲ್ಲ ವಿನಿಯರ್ ಯೂಸ್ ಮಾಡಿದ್ದೀವಿ ಟೋಟಲ್ ವಿನಿಯರ್ ಯೂಸ್ ಮಾಡಿ ಎಲ್ಲ ಕಡೆ ಪಾಲಿಶ್ ವಿತ್ PU ಮಾಡಿದ್ದೀವಿ ಇದಕ್ಕೂ ವಾಕ್ ಇನ್ ವಾರ್ಡ್ರೋಬ್ ಮಾಡಿದ್ದೀವಿ ಇದು 8 ft ಸ್ಲೈಡಿಂಗ್ ಡೋರ್ ಮಾಡಿಸಿದ್ದೀವಿ ಇದರಲ್ಲೂ ಲೈಟಿಂಗ್ ಕೊಟ್ಟಿದ್ದೀನಿ ಸ್ಟೋರೇಜ್ ಕೆಳಗಡೆ ಕೊಟ್ಟಿದ್ದೀನಿ ಇಲ್ಲಿ ಸ್ಟೋರೇಜ್ ಇದೆ ಇದಕ್ಕೂ ಲೈಟಿಂಗ್ ಕೊಟ್ಟಿದ್ದೀನಿ ಮತ್ತು ಇದು ಓಪನಬಲ್ ಡೋರ್ಸ್ ಡ್ರೆಸ್ಸಿಂಗ್ ಮಿರರ್ ಇಲ್ಲೇ ಇದೆ ಇದು ಟಾಯ್ಲೆಟ್ ಬನ್ನಿ ಇದಕ್ಕೂ ಪಾರ್ಟಿಷನ್ ಮಾಡಿದ್ದೀನಿ 10 mm ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿದ್ದೀವಿ ಇದು ಇಲ್ಲಿ ಹ್ಯಾಂಡ್ ಶವರ್ ಎಲ್ಲ ಪ್ರೊವಿಷನ್ ಮಾಡಿದ್ದೀನಿ ಮತ್ತು ಇದು ಅಷ್ಟೇ ಕನ್ಸೀಲ್ಡ್ ಸ್ಟೋರೇಜ್ ಏರಿಯಾ 3 ಬಾತ್ರೂಮಲ್ಲೂ ಕನ್ಸೀಲ್ಡ್ ಸ್ಟೋರೇಜ್ ಏರಿಯಾ ಮಾಡಿದ್ದೀನಿ ಮತ್ತು ಇಲ್ಲಿ ಏನು ಮಾಡಿದ್ದೀವಿ ಅಂದರೆ ಒಂದು ಲೆಡ್ಜ್ ಮಾಡಿದ್ದೀವಲ್ಲ ಲೆಡ್ಜ್ ಮಾಡಿದ್ಮೇಲೆ ಏನಾಗುತ್ತೆ ಅಂದರೆ ಇಲ್ಲಿ ಏನಾದರೂ ನಮಗೆ ಸ್ಟೋರೇಜ್ ಬೇಕು ಅಂತಂದರೆ ಇದರಲ್ಲೇ ನಾವು ಸ್ಟೋರ್ ಮಾಡ್ಕೋಬೋದು ಸುಮ್ಮನೆ ಒಂದು ಗ್ಲಾಸ್ ಹಾಕಿ ಸಪ್ರೇಟಾಗಿ ಮಾಡ್ತಾರಲ್ಲ ಅದೆಲ್ಲ ನೆಸೆಸಿಟಿ ಇರಬಾರ್ದು ಅಂಥೇಳಿ ಮಾಡಿದ್ದೀವಿ ಸ್ವಲ್ಪ ಹಿಡನ್ ಐಟಮ್ಸ್ ಏನಾದರೂ ಇಟ್ಕೋಬೇಕು ಅಂತಂದರೆ ಕೆಳಗಡೆ ಇಟ್ಕೋಬೋದು ಕಾಣದೇ ಇರೋವಂಥ ಐಟಮ್ಸ್ ಎಲ್ಲ ಅಲ್ಲಿ ಇಟ್ಕೋಬೋದು ಇದೆಲ್ಲನೂ ಟೋಟಲ್ ಅಕ್ರಿಲಿಕ್ ಮತ್ತು ವಿನಿಯರ್ ಎರಡು ಕಾನ್ಸೆಪ್ಟಲ್ಲೂ ಮಾಡಿದ್ದೀವಿ ಇತ್ತು ಲೈಟಿಂಗ್ ಫುಲ್ LED ಲೈಟಿಂಗ್ ಮಾಡಿದ್ದೀವಿ 4K ಲೈಟಿಂಗ್ಸ್ ಅಂತಾರೆ ಬನ್ನಿ ಇದು ಟಾಪ್ ಫ್ಲೋರು ವೆಂಟಿಲೇಷನ್ಗೆ ಎಲ್ಲೂ ನಿಮಗೆ ಸಮಸ್ಯೆನೇ ಇರಲ್ಲ ಯಾಕೆಂತಂದರೆ ದೊಡ್ಡ ದೊಡ್ಡ ವಿಂಡೋಸ್ ಎಲ್ಲ ಕೊಟ್ಟಿರೋದ್ರಿಂದ ನಿಮಗೆ ಒಳ್ಳೆ ಬೆಳಕು ಬರುತ್ತೆ ಮತ್ತು ವಿಂಡೋಸ್ ತೆಗೆದ್ರೆ ಗಾಳಿ ಬರುತ್ತೆ ಅದಾದಮೇಲೆ ಇಲ್ಲಿ 4 ಸ್ಕೈಲೈಟ್ಸ್ ಕೊಟ್ಟಿದ್ದೀನಿ 4 ಸ್ಕೈಲೈಟ್ಸು ಡೈರೆಕ್ಟ್ ಸನ್ಲೈಟ್ ಮನೆ ಹಾಲ್ ತನಕ ಬೀಳುತ್ತೆ ಮನೆ ಹಾಲ್ ತನಕ ಬೀಳುತ್ತೆ ಕೆಳಗಡೆ ನೋಡಿ ಸನ್ಲೈಟ್ ಎಲ್ಲ ಕೆಳಗಡೆ ಬೀಳ್ತಾ ಇದೆ
ಇದೆಲ್ಲ ಆಲ್ಮೋಸ್ಟ್ ಮೇಲಿಂದ ಫುಲ್ ಲೈಟಿಂಗ್ ಬರುತ್ತೆ. ಮತ್ತು ಇಲ್ಲಿ ವಾಷಿಂಗ್ ಮಿಷಿನ್ಗೆ ಪ್ರಾವಿಷನ್ ಮಾಡಿದ್ದೀನಿ. ಬೇಕು ಅಂದರೆ ಒಳಗಡೆ ಇಟ್ಕೋಬೇಕು ಅಂತಂದರೆ ಒಳಗಡೆ ಇಟ್ಕೋಬೋದು, ಇಲ್ಲಾಂದರೆ ಮೇಲ್ಗಡೆ ಒಂದು ಕಡೆ ಪ್ರಾವಿಷನ್ ಮಾಡಿದ್ದೀನಿ. ಯುಟಿಲಿಟಿಯಲ್ಲಿ ಪ್ರಾವಿಷನ್ ಮಾಡಿದ್ದೀನಿ, ಎಲ್ಲಿ ಬೇಕೋ ಅಲ್ಲಿ ಯೂಸ್ ಮಾಡ್ಕೋಬೋದು. ಮತ್ತು ಇದು ಕಾಮನ್ ಟಾಯ್ಲೆಟ್ ಥರ ಮಾಡಿದ್ದೀನಿ. ಕಾಮನ್ ಟಾಯ್ಲೆಟ್ ಏನಕ್ಕೆ ಅಂತಂದರೆ ಇಲ್ಲಿ ಸಪ್ರೇಟಾಗಿ ಆಚೆ ಏನಾದರೂ ಇದ್ದರೆ ಇಲ್ಲಿ ಯೂಸ್ ಮಾಡ್ಕೋಬೋದು ಅಂಥೇಳಿ. ಇದಕ್ಕೆ ಸ್ಟೀಮ್ ಬಾತ್ ಪ್ರಾವಿಷನ್ ಮಾಡಿದ್ದೀನಿ, ಸ್ಟೀಮರ್ ಇಲ್ಲಿ ಇಟ್ಕೋಬೋದು, ಸ್ಟೀಮ್ ಮಿಷನ್ನು. ಇದರಲ್ಲೂ ಒಂದು ಕಮೋಡ್ ಹಾಕಿದ್ದೀನಿ, ಸಪೋಸ್ ಆಚೆ ಏನಾದರೂ ಸ್ಮಾಲ್ ಸ್ಮಾಲ್ ಫಂಕ್ಷನ್ ಏನಾದರೂ ಮಾಡಿಕೊಂಡ್ರೆ ಇಲ್ಲಿ ಬಂದು ಯೂಸ್ ಮಾಡ್ಕೋಬೋದು ಅಂಥೇಳಿ ಮಾಡಿದ್ದೀನಿ. ಮತ್ತು ಇದು ಬೆಡ್ರೂಮ್ ಕಮ್ ಹೋಮ್ ಥಿಯೇಟರ್ ಅಂತ, ಬೆಡ್ರೂಮ್ ಕಮ್ ಹೋಮ್ ಥಿಯೇಟರ್. ಇದು 4 ಫೀಟ್ ಡೋರ್ ಮಾಡಿದ್ದೀನಿ. ಯಾಕೆ 4 ಫೀಟ್ ಅಂತಂದರೆ, ಸಪೋಸ್ ನೀವು ಹೋಮ್ ಥಿಯೇಟರ್ ಮಾಡಿದಾಗ ಅದರಲ್ಲಿ ರಿಕ್ಲೈನರ್ಸು ಆ ಥರ ತರಬೇಕು ಅಂತಂದರೆ 3D ಡೋರಲ್ಲಿ ಕಂಜೆಸ್ಟೆಡ್ ಆಗುತ್ತೆ, ಅದು ಬರಲ್ಲ ಒಳಗೆ. ಅದಕ್ಕೋಸ್ಕರ 4D ಡೋರ್ ಮಾಡಿದ್ದೀನಿ. ಇದೆಲ್ಲ ಟವರ್ ಬೋಲ್ಟ್ ಬಿಚ್ಕೊಂಡ್ರೆ ಬರುತ್ತೆ, ಈ ರೀತಿ ಓಪನ್ ಮಾಡ್ಕೋಬೋದು. ಮತ್ತು ಇದು ಬೆಡ್ರೂಮ್ ಥರ ಆದರೂ ಮಾಡ್ಬೋದು, ಇಲ್ಲಾಂದರೆ ಹೋಮ್ ಥಿಯೇಟರ್ ಥರ ಆದರೂ ಮಾಡ್ಬೋದು. ಅದಕ್ಕೋಸ್ಕರನೇ ಇದು ಫರ್ನಿಚರ್ಸ್ ಏನು ಮಾಡಿಲ್ಲ. ಇದಕ್ಕೂ ವಿಂಡೋಸ್ ಕೊಟ್ಟಿದ್ದೀನಿ, ಸಪೋಸ್ ಬೆಡ್ರೂಮ್ ಥರ ಯೂಸ್ ಮಾಡಬೇಕು ಅಂತಂದರೆ ವಿಂಡೋಸ್ ಕೊಟ್ಟಿದ್ದೀನಿ. ಅದಕ್ಕೆ ಸೈಡ್ ಟೇಬಲ್ಗೆ ಪವರ್ ಪಾಯಿಂಟ್ಸ್ ಎಲ್ಲ ಕ್ಲೀನಾಗಿ ಮಾಡಿದ್ದೀವಿ. ಮತ್ತು ಇದಕ್ಕೂ ಒಂದು ಅಟ್ಯಾಚ್ ಟಾಯ್ಲೆಟ್ ಮಾಡಿದ್ದೀನಿ, ತೋರಿಸ್ತೀನಿ. ಇದಕ್ಕೂ ಅಟ್ಯಾಚ್ ಟಾಯ್ಲೆಟ್ ಮಾಡಿದ್ದೀನಿ. ಇದೆಲ್ಲ ಗ್ಲಾಸ್ ಎಲ್ಲನೂ, ಈ ಗ್ಲಾಸ್ ಎಲ್ಲನೂ ಟಫ್ ಆ್ಯಂಡ್ ಗ್ಲಾಸ್, ಯಾವುದು ಈಸಿಯಾಗಿ ಬ್ರೇಕ್ ಆಗೋ ಅಂಥ ಗ್ಲಾಸ್ ಅಲ್ಲ. ಇದರಲ್ಲೂ ಡ್ರೈ ಏರಿಯಾ ಸಪ್ರೇಟು, ವೆಟ್ ಏರಿಯಾ ಸಪ್ರೇಟ್ ಮಾಡಿದ್ದೀನಿ. ಎಲ್ಲ ವಾಸ್ತುಗೋಸ್ಕರ ಅಂಥೇಳಿ ಕಮೋಡ್ಸ್ ಎಲ್ಲನೂ ನಾರ್ತ್ ಕಡೆಗೆ ಮಾಡಿ ಇಟ್ಟಿದ್ದೀನಿ, ಒಂದು ಮಾತ್ರ ಸೌತ್ಗಿರುತ್ತಷ್ಟೇ. ಇದು ಓಪನ್ ಏರಿಯಾ. ಓಪನ್ ಏರಿಯಾ ಏನಂತಂದರೆ ಈವ್ನಿಂಗ್ ಟೈಮ್ಸಲ್ಲಿ ಒಳ್ಳೆ ಗಾಳಿ ಬೆಳಕು ಬೇಕು, ಕಾಫಿ ಕುಡಿಬೇಕು ಅಂಥ ಟೈಮ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಉಯ್ಯಾಲೆಗೆಲ್ಲ ಪ್ರಾವಿಷನ್ ಮಾಡಿದ್ದೀನಿ. ಆಮೇಲೆ ವಾಟರ್ ಬಾಡಿ ಇಲ್ಲಿ ಮಾಡಿದ್ದೀನಿ, ಯಾಕೆಂತಂದರೆ ಮಕ್ಕಳೆಲ್ಲ ಆಟ ಆಡ್ಕೊಳ್ಳೋಕ್ಕೆ ಅಂಥದಕ್ಕೆಲ್ಲ ಇಲ್ಲಿ ಕೂತ್ಕೊಂಡು ನೀರು ಬಿಟ್ಕೊಂಡು. ಮತ್ತು ಸನ್ಲೈಟ್ ಒಂದು ಟಫನ್ ಗ್ಲಾಸು, 7 ಫೀಟ್ದು, 7 ಫೀಟ್ ಬೈ 7 ಫೀಟ್ ಟಫನ್ ಗ್ಲಾಸು ಹಾಕಿದ್ದೀವಿ, ಡೈರೆಕ್ಟ್ ಸನ್ಲೈಟ್ ಬರಲಿ ಅಂತೇಳಿ. ಮತ್ತು ಇದು ದೊಡ್ಡದು ವಾಟರ್ ಬಾಡಿ ಮಾಡಿದ್ದೀವಿ. ಮತ್ತು ಮೇಲೆ ಹೋಗೋಕ್ಕೆ ಸ್ಪೈರಲ್ ಸ್ಟೇರ್ ಕೇಸ್ ಮಾಡಿದ್ದೀನಿ. ಬನ್ನಿ, ಟೆರಸ್ಸಲ್ಲೆಲ್ಲ ಟೆರಕೋಟ ಟೈಲ್ ಯೂಸ್ ಮಾಡಿದ್ದೀವಿ. ಯಾಕೆ ಅಂತಂದರೆ ಈ ಬಿಸಿಲುಗಾಲ ಬಂತಂದರೆ ಕೆಳಗಡೆ ಎಲ್ಲ ಜಾಸ್ತಿ ಬಿಸಿಲಾದ ಥರ ಇರುತ್ತೆ ಅಂಥೇಳಿ ನಾನು ಟೆರಕೋಟ ಟೈಲ್ಸ್ ಯೂಸ್ ಮಾಡಿದ್ದೀನಿ. ಇದೆಲ್ಲ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿದ್ದೀನಿ ಇಲ್ಲಿ. ಇದು ಕ್ಲಿಯರ್ ಗ್ಲಾಸ್, ಯಾಕೆ ಅಂತಂದರೆ ಕೆಳಗಡೆಯಿಂದ ಮಳೆ ಬರ್ತಾಯಿದ್ರೂ ನಮಗೆ ಗೊತ್ತಾಗುತ್ತೆ ಮಳೆ ಬರ್ತಾಯಿದೆ ಎಲ್ಲ ನೋಡ್ಬೋದು ಅಂಥೇಳಿ ಇದು ಕ್ಲಿಯರ್ ಹಾಕಿದ್ದೀನಿ. ಇದೆಲ್ಲ ಫ್ರಾಸ್ಟೆಡ್ ಯೂಸ್ ಮಾಡಿದ್ದೀವಿ, 12 mm ಗ್ಲಾಸು ಫ್ರಾಸ್ಟೆಡು. ಯಾಕೆ ಅಂತಂದರೆ ಇದು ಮನೆ ಒಳಗಡೆ ಕಾಣಿಸುತ್ತಲ್ವ, ಅದಕ್ಕೋಸ್ಕರ ಕಾಣಬಾರ್ದು ಅಂಥೇಳಿ ಫ್ರಾಸ್ಟೆಡ್ ಯೂಸ್ ಮಾಡಿದ್ದೀವಿ. 4 ಸ್ಕೈಲೈಟ್ಸ್ ಕೊಟ್ಟಿದ್ದೀನಿ. ಮತ್ತು ಇದು ಲಿಫ್ಟ್ ರೂಮು, ಲಿಫ್ಟ್ ಮೆಷಿನ್ ರೂಮು, ಇದು ಫುಲ್ ಲಿಫ್ಟ್ ಮೆಷಿನ್ ರೂಮ್. ಮತ್ತು ಇಲ್ಲಿ 2 ಟ್ಯಾಂಕ್ ಕೊಟ್ಟಿದ್ದೀನಿ, ಯಾಕೆ ಅಂತಂದರೆ ಒಂದು ಕಾವೇರಿ ನೀರಿಗೆ, ಒಂದು ಬೋರ್ವೆಲ್ ವಾಟರ್ಗೆ ಸಪ್ರೇಟ್ ಸಪ್ರೇಟ್ ಟ್ಯಾಂಕ್ ಮಾಡಿದ್ದೀನಿ. ಸಪ್ರೇಟಾಗಿ ಪೈಪ್ ಲೈನ್ಸ್ ಎಲ್ಲ ತೊಗೊಂಡೋಗಿದ್ದೀನಿ. ಕಿಚನ್ಗೂ ಸಪ್ರೇಟ್ ಕಾವೇರಿ ನೀರು ಕಾವೇರಿ ಟ್ಯಾಂಕಿಂದನೇ ಹೋಗುತ್ತೆ. ಆ ಥರ ಎಲ್ಲ ಪ್ರಾವಿಷನ್ ಮಾಡಿದ್ದೀನಿ. ಮತ್ತು ಇಲ್ಲಿ ಪ್ರೆಷರ್ ಪಂಪ್ಗೆಲ್ಲ ಇಲ್ಲಿ ಪ್ರಾವಿಷನ್ ಮಾಡಿದ್ದೀನಿ, ಸೋಲಾರ್ಗೆ ಪ್ರಾವಿಷನ್ ಮಾಡಿದ್ದೀನಿ. ಮತ್ತು ಇಲ್ಲೂ ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೋಬೋದು, ವಾಷಿಂಗ್ ಮಿಷಿನು, ಡ್ರೈಯರು, ಏನು ಇಟ್ಕೊಂಡ್ರು ಪ್ಲಗ್ಸು ಸಫಿಷಿಯೆಂಟಾಗಿ ಎಲ್ಲ ಕಡೆ ಹಾಕಿ ಕೊಟ್ಟಿದ್ದೀವಿ. ಆಮೇಲೆ ಸೋಲಾರು ನಾವೇ ಹಾಕ್ಕೊಡ್ತೀವಿ, ಯಾಕೆಂತಂದರೆ ಇಲ್ಲಿ ಪ್ರೆಷರ್ ಪಂಪ್ ಬೇರೆ ಬರುತ್ತೆ, ಪ್ರೆಷರ್ ಪಂಪು ನಾವೇ ಹಾಕ್ತೀವಿ. ಪ್ರೆಷರ್ ಪಂಪ್ ಹಾಕಿದಾಗ ಏನಾಗುತ್ತೆ ಅಂದರೆ ಪ್ರೆಷರೈಸ್ಡ್ ಸೋಲಾರ್ ಯೂಸ್ ಮಾಡಬೇಕಾಗತ್ತೆ. ನಾರ್ಮಲ್ ಸೋಲಾರ್ ಯೂಸ್ ಮಾಡಿದ್ರೆ ಅದು ತಡೆಯಲ್ಲ, ಅದಕ್ಕೋಸ್ಕರ ಪ್ರೆಷರೈಸ್ಡ್ ಸೋಲಾರು ಪ್ಲಸ್ ಪ್ರೆಷರ್ ಪಂಪು ನಾವೇ ಹಾಕ್ತೀವಿ. ಯಾಕೆಂತಂದರೆ ಅದು ಬಾಡಿ ಜೆಟ್ಸ್ ಇರೋದ್ರಿಂದ ಕಂಪಲ್ಸರಿ ಪ್ರೆಷರ್ ಪಂಪ್ ಬೇಕಾಗತ್ತೆ.
ಬಟ್ಟೆ ಒಣಗಾಕಕ್ಕೆ ಎಲ್ಲ ಎಲ್ಲ ಪ್ರೊವಿಷನ್ ಮಾಡಿದ್ದೀವಿ. ಇಲ್ಲಿ ಏನಾದರೂ ಫಂಕ್ಷನ್ ಸ್ಮಾಲ್ ಫಂಕ್ಷನ್ಸ್ ಏನಾದರೂ ಮಾಡ್ಕೋಬೇಕಂತಂದ್ರೆ ಮಾಡ್ಕೋಬೋದು ಅಷ್ಟೇ. ಸೊ ವೀಕ್ಷಕರೇ, ಪ್ರಾಪರ್ಟಿ ಓನರ್ ನಿಮಗೆ ತುಂಬ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಆಲ್ರೆಡಿ ಇವಾಗ ಕೊಟ್ಟಿದ್ದಾರೆ. ಇವಾಗ ನಾವು ಈ ಪ್ರಾಪರ್ಟಿ ಸುತ್ತಮುತ್ತಲು ಲೊಕೇಶನ್ ಅಂದರೆ ಮೆಟ್ರೋ ಸ್ಟೇಷನು ಆಯಿತು, ಮತ್ತು ಸ್ಕೂಲ್ ಕಾಲೇಜಸ್ ಯಾವುದಿದೆ ಅಂತ ತಿಳ್ಕೊಳ್ಳೋಣ, ಹೇಳಿ ಸರ್. ಮೇಡಮ್, ಇದು 62nd ಬ್ಲಾಕಲ್ಲಿದೆ. ಓಕೆ, ಮನೆ ಇಲ್ಲಿಂದ ನಿಮಗೆ ಪ್ರೆಸಿಡೆನ್ಸಿ ಸ್ಕೂಲ್ ತುಂಬ ಹತ್ರ ಸಿಗುತ್ತೆ. 400-500 ಮೀಟರ್ಸ್ ಅಲ್ಲಿ ಪ್ರೆಸಿಡೆನ್ಸಿ ಸ್ಕೂಲ್ ಸಿಗುತ್ತೆ. ಮತ್ತೆ NPS 1.5 ಕಿಲೋಮೀಟರ್ ಅಲ್ಲಿ NPS ಸ್ಕೂಲ್ ಸಿಗುತ್ತೆ. NPS ಸ್ಕೂಲ್ ಮುಂದೆ ಇನ್ನೊಂದು ಸ್ಕೂಲ್ ಹೊಸದಾಗ್ತಾ ಇದೆ. ಮತ್ತೆ RNSIT JSSIT ಇಂಜಿನಿಯರಿಂಗ್ ಕಾಲೇಜ್ ಎಲ್ಲ ತುಂಬಾ ಹತ್ರದಲ್ಲಿದೆ. ಮತ್ತೆ ಹತ್ರ ಮೆಟ್ರೋ ಸ್ಟೇಷನ್ ಅಂತಂದ್ರೆ ವಾಜ್ರಳ್ಳಿ ಮೆಟ್ರೋ ಸ್ಟೇಷನ್ ತುಂಬಾ ಹತ್ರ ಇದೆ. ಫೋರಂ ಮಾಲ್ ಇಲ್ಲಿಂದ ಈಸಿ ಕನೆಕ್ಟಿವಿಟಿ ಇದೆ, 80 ಫೀಟ್ ರೋಡ್ ಇಂದ ಆರಾಮಾಗಿ ಹೋಗ್ಬೋದು. ಮತ್ತೆ ನಾನು ಬ್ಯಾಂಕ್ ಅಲ್ಲಿ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿದ್ದೀನಿ, 80 ಲ್ಯಾಕ್ಸ್ ಲೋನ್ ಇದೆ. ಆರಾಮಾಗಿ ಎಲ್ಲಾ ಬ್ಯಾಂಕ್ಸ್ ಅಲ್ಲೂ ಲೋನ್ ಆಗುತ್ತೆ, ಲೋನ್ ಗೆ ಪ್ರಾಬ್ಲಮ್ ಯಾವ ತರನು ಇಲ್ಲ. ಸೊ ಕೇಳಿದ್ರಿ, ಇವಾಗ ಲೋನ್ ತಗೊಳಕ್ಕೂ ಯಾವುದೇ ತರದ ಪ್ರಾಬ್ಲಮ್ ಇಲ್ವಂತೆ. ಸೊ ಇವಾಗ ಈ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ನ ಕರೆ ಮಾಡಿ ಯಾವುದೇ ಬ್ರೋಕರೇಜ್ ಇಲ್ಲದೆ ಈ ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು ವೀಕ್ಷಕರೇ.